ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನ ಬಿಡುಗಡೆ ಮಾಡಬೇಕು ಅಂತ ಶಾಸಕ ತನ್ನೂರ್ ಶೇಟ್ ಪತ್ರ ಬರೆದಿರುವಂಥ ವಿಚಾರ ಈಗ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆ ಜಟಪಟಿಕೆ ಕಾರಣ ಆಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಕೆಜೆ ಕೆ ಡಿಜೆ ಹಳ್ಳಿ ಡಿ ಗಲಭೆಯ ಪ್ರಮುಖ ಸಂತ್ರಸ್ತ ಆಗಿರುವಂಥ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ನಮ್ಮ ಜೊತೆ ಇದ್ದಾರೆ ಸರ್ ಈಗ ತನ್ನೀರ್ ಸೇಟ್ ಪತ್ರ ಬರೆದಿರುವಂತದ್ದು ಕಾಂಗ್ರೆಸ್ ಪಕ್ಷದ ಶಾಸಕ ಇದಕ್ಕೆ ತಮ್ಮ ಏನು ಅನ್ಸುತ್ತೆ ತಮಗೆ ಕೆಲವರು ಯಾರೋ ಹಿರಿಯ ನಾಯಕರು ಅವ್ರಿಗೆ ಹಿಂದೆ ಇರಬೇಕು ಇದೆ ಆ ಹಿರಿಯ ನಾಯಕರು ಏನೋ ಹೇಳ್ಕೊಟ್ಟಿರಬೇಕು ಯಾಕಂದ್ರೆ ತನ್ವೀರ್ ಶೆಟ್ಟಿರೋದು ಮೈಸೂರಲ್ಲಿ ಬೆಂಗಳೂರಿಗೂ ಅವ್ರಿಗೆ ಮೈಸೂರು ಸಂಬಂಧ ಇಲ್ಲ ಯಾರೋ ಹೇಳ್ಕೊಟ್ಟು ಮಾಡ್ತಾ ಇದ್ದಾರೆ ಅದು ಅನ್ಯಾಯ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಸರ್ ತನ್ವೀರ್ ಶೆಟ್ಟವ್ರು ಹಿಂದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಇರ್ಬೋದು ಅಂತ ತಮಗೆ ಅನುಖಂಡಿತ ಇರ್ಬೋದು ಅಂತ ನಾನು ಹೇಳ್ತೀನಿ ಸರ್ ಅಂದರೆ ಸರ್ ಈಗ ತಾವು ಮಾಜಿ ಶಾಸಕರಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಅಂತ ತಾವು ಹೇಳಿದ್ದೀರಾ ಹಿರಿಯ ಮುಖಂಡರು ಅಂತಂದರೆ ಯಾರು ಅಂತ ಅಂತ ಅನ್ಸುತ್ತೆ ಹಿರಿಯ ಮುಖಂಡರು ಅಧ್ಯಕ್ಷ ಇದ್ದಾರೆ ಕೆಲವರೆಲ್ಲ ನಾಯಕರು ಇದ್ದಾರೆ ನಮ್ಮ ಮನೆ ಈಗ ನೋಡಿ ನಮ್ಮ ಅವ್ರನ್ನ ನಮ್ಮ ಮನೆ ಸುಟ್ಟಾಕ್ದವ್ರನ್ನ ಹಿಂದೆ ಇಕ್ಕೊಂಡೆ ಓಡಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ ಅಂಥವ್ರಿಗೆ ರಕ್ಷಣೆ ಕೊಡೋ ಬದಲು ಅಮಾಯಕರು ರಕ್ಷಣೆ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ ನಮ್ಮಂತ ನ್ಯಾಯ ಕೊಡಿಸಿ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ನ್ಯಾಯ ಕೊಡಿಸಿ ಅಂತ ನಾನು ಮನವಿ ಮಾಡ್ತಾ ಇದೀನಿ ಸರ್ ಈಗ ತಂದಿವಿ ಸಹ ಪತ್ರ ಬರೆದ್ರಿಂದ ಕೆ ಏನು ಕೆ ಪಿ ಸಿ ಸಿ ಅಧ್ಯಕ್ಷರು ಇರಬಹುದು ಅಂತ ಅನುಮಾನ ಬರುತ್ತಾ ಇರಬಹುದು ಅನಿಸ್ತದೆ ಸರ್ ಅವರಿಗೆ ಅವರಿಗೆ ಸರ್ ಲಾಭ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನು ಲಾಭ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅವ್ರನ್ನೇ ಕೇಳೋದು ಒಳ್ಳೆ ತನ್ಮೀರ್ ಶೇಟ್ನ ಅವ್ರನ್ನೇ ಕೇಳುತ್ತಾ ಒಳ್ಳೇದು ಅನಿಸ್ತದೆ ಸರ್ ಈ ಮೂಲಕ ಪಕ್ಷದ ಅಧ್ಯಕ್ಷರಿಗೆ ಅಂದರೆ ಕೆ ಪಿ ಸಿ ಅಧ್ಯಕ್ಷರಿಗೆ ಏನು ಹೇಳ್ತಾರೆ ನೀವೆಲ್ಲ ಘಟನೆ ಆಗೋಗಿದೆ ಇಷ್ಟೆಲ್ಲ ಈಗೆಲ್ಲ ಬಂದಿದ್ದರು ಆಗಿದ್ದಾರೆ ಈಗ ಮತ್ತೆ ಪತ್ರ ಬರೆದ ಅಮಾಯಕನ ಬಿಡುಗಡೆ ಮಾಡಬೇಕು ಅಂತ ಅವರು ಹಿಂದೆ ಇದ್ದಾರೆ ಅಂತಲೇ ಏನು ಹಾಳಾಗ ಬಯಸ್ತೀರಿ ಈ ಮೂಲಕ ಅಂದರೆ ನೀವು ಯಾಕೆ ನೀವು ಸಂತರಿಸರು ನಿಮ್ಮ ಮನೆ ಸುಟ್ಟೋಗಿರುವಂಥದ್ದು ಸರ್ ನಾನು ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಪಡ್ಕೊಂಡ ಎಷ್ಟಾಗಿ ಗೆದ್ದಿದ್ದೋನು ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಮಾಡ್ತು ಟಿಕಿಟು ಕೊಟ್ಟಿಲ್ಲ ನನಗೆ ಮೋಸ ಮಾಡಿದ್ದಾರೆ ಅದು ನಮಗೆ ಈ ಥರ ಹೋಗ್ಬೇಡಿ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಈಗ ಅಂಥವ್ರು ಮೋಸ ಮಾಡಕ್ಕೆ ಹೋಗ್ಬೇಡಿ ನನಗೆ ಅನ್ಯಾಯ ಮಾಡ್ದಂಗೆ ಬೇರೆ ಇನ್ ಯಾವ ಶಾಸಕರು ಮಾಡಕ್ಕೆ ಹೋಗ್ಬೇಡಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈ ಥರ ಅನ್ಯಾಯ ಎಲ್ಲ ಮಾಡೋಕೋಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಈ ರೀತಿ ಪತ್ರ ಬರೆದು ಬಿಡುಗಡೆ ಮಾಡ್ಬೋದು ಅಂತ ಏನಾದರೂ ಡೌಟ್ ಇದೆಯಾ ಸರ್ ಅದು ತಾವು ಅವ್ರನ್ನ ಕೇಳ್ಕೊಳೋದೇ ಒಳ್ಳೇದು ಅನಿಸುತ್ತೆ ಅವ್ರನ್ನೇ ಕೇಳೋದು ಈ ಪ್ರಶ್ನೆ ಒಳ್ಳೇದಂತ ಅನಿಸುತ್ತೆ ಸರ್ ನೋಡೋದಾದರೆ ಅಂದ್ರೆ ಇವಾಗ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಮುಂಚಿಂದು ಕೂಡ ಹೇಳ್ತಾ ಇದ್ರೆ ನ್ಯಾಯ ಕೂಡ ಸಿಕ್ಕಿಲ್ಲ ಅನ್ನೋಂಥದ್ದು ಪಕ್ಷದಲ್ಲೇ ಕೂಡ ಅಧ್ಯಕ್ಷರಾಗಿದ್ದಂತವ್ರು ಏನು ಮಾಜಿ ಮೇಯರ್ ಒಬ್ಬನ ಸಂಪತ್ ರಾಜ ಅವ್ರನ್ನ ನೇರವಾಗಿ ಇಟ್ಕೊಂಡು ಜೊತೆಲಿ ಇಟ್ಕೊಂಡಿದ್ದಾರೆ ಓಡಾಡ್ತಾ ಇದ್ದಾರೆ ಅನ್ನೋದು ತಮ್ಮ ಆರೋಪ ಇರುವಂತದ್ದು ಇಷ್ಟೆಲ್ಲ ಈಗ ಅಧಿಕಾರಿ ಬಂದಂತಿ ಪತ್ರ ಬರೆದಿಲ್ಲ ನೋಡಿದ್ರೆ ಕೆಲವೊಂದ್ ಕಡೆ ಬಿಡುಗಡೆ ಮಾಡ್ಬಿಡ್ತಾರೆ ಒಂದಷ್ಟು ಆರೋಪಿಗಳನ್ನ ಅನ್ನೋದ್ ಅನುಮಾನ ಕಾರಣ ಸರ್ ನೋಡೋದಾದ್ರೆ ಬೆಳವಣಿಗೆ ನೋಡೋದಾದ್ರೆ ಈಗ ಮಾಜಿ ಮೇಯರ್ ಹಾಗೂ ಕಾರ್ಪೆಟ್ರು ಇವರೆಲ್ಲ ಸೇರಿಕೊಂಡು ನಮ್ಮ ಮನೆಗೆ ಬೆಂಕಿ ಕೋರಿ ಯಾಕಂದರೆ ನಾನು ಐ ಎಸ್ ತಗೊಂಡು ಎಲ್ಲಿ ನೆಕ್ಸ್ಟ್ ಕ್ಷೇತ್ರದಲ್ಲಿ ನಾನು ಪರ್ಮೆಂಟ್ ಮಾಡಿಬಿಡ್ತಾರೆ ಅಂತೇಳಿ ನಾನು ತೆಗಿಬೇಕು ಅಂತ ಇಷ್ಟೆಲ್ಲ ಪಿತೃರು ಮಾಡಿ ಒಂದು ಸಮುದಾಯನ ಕೈ ಎತ್ಕಟ್ಟಿದ್ರು ಆ ಎತ್ಕಟ್ಟಂಥ ಕೆಲಸ ಮಾಡಿದವರೇ ಇವರು ಇವರು ಸಪೋರ್ಟ್ ಮಾಡ್ಕೊಂಡು ಅಧ್ಯಕ್ಷ ಇಂಥವ್ರನ್ನೆಲ್ಲ ಇಟ್ಕೊಂಡು ಹಿಂದೆ ಮುಂದೆ ಓಡಾಡ್ತಾರೆ ಅದು ತಪ್ಪು ನ್ಯಾಯ ಯಾರಿಗಿದೆ ಅಂಥವ್ರು ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಸರ್ ಇದು ಏನು ಅಖಂಡ ಶ್ರೀನಿವಾಸ ಮಾಡ್ತೀವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ನೂರ್ ಸೇಟ್ ಪತ್ರದ ಹಿಂದೆ ಏನು ಒಂದು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಹಿರೇ ಮುಖಂಡರು ಒಬ್ಬರು ಇದ್ದಾರೆ ಅನ್ನೋಂಥದ್ದು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ ಜನ ದಿಗ್ವಿ ಬೆಂಗಳೂರು